ಡಿಯರ್ ಫ್ರೆಂಡ್ಸ್ ಅಂಡ್ ಪ್ರೊಫೆಷನಲಿಸ್ಟ್, ಹಾಯ್, ಉದಯ್ ಸಿಂಗ್ ಅಡ್ವೊಕೇಟ್ ಸ್ಪೀಕಿಂಗ್. ನೀವೆಲ್ಲರೂ ಸಹ ನನ್ನ ಚಾನೆಲನ್ನು ನೋಡ್ತಾ ಇದ್ದೀರಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ನನ್ನ ಚಾನಲ್ಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ, ಮತ್ತು ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ. ಸೊ ನೀವೆಲ್ಲರೂ ಸಹ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ಕೇಳ್ಕೊಳ್ತಾ. ಸೊ ಇವತ್ತು ನಾನು ಇನ್ನೊಂದು ವಿಷಯವನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದೆ ಬಂದಿದ್ದೀನಿ. ನಾನು ಇವತ್ತು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಟಿಪಿ ಆಕ್ಟ್ 1882, ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 52. ಸೊ ಆಸ್ತಿ ವರ್ಗಾವಣೆ ಕಾಯ್ದೆ 1882. ಸೊ ಇವತ್ತಿನ ದಿನಗಳಲ್ಲಿ ಆಸ್ತಿ ವರ್ಗಾವಣೆ ಕಾಯ್ದೆ ಎಂಬತಕ್ಕಂಥದ್ದು ನಮ್ಮ ಸಾರ್ವಜನಿಕ ಜೀವನದಲ್ಲಿ ಮತ್ತು ನಮ್ಮ ವೈಯಕ್ತಿಕ ಜೀವನದಲ್ಲಿ ತುಂಬಾ ಅವಶ್ಯಕವಾಗಿ ಅನ್ವಯ ಆಗುವಂತಹ ಒಂದು ಪ್ರಮುಖವಾದಂತಹ ಕಾಯ್ದೆ ಕಾನೂನು ಅಂತೇಳಿ ನಾವು ಹೇಳಬೇಕಾಗುತ್ತೆ. ಯಾಕೆಂದ್ರೆ ನಾವು ಯಾವುದೇ ಒಂದು ವಿಧವಾದಂತಹ ಆಸ್ತಿಯನ್ನು ಕೊಂಡುಕೊಳ್ಳುವಾಗಿರ್ಬೋದು, ಅಥವಾ ಮಾರಾಟ ಮಾಡುವಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ಗಿಫ್ಟ್ ಡೀಡ್ ಮಾಡುವಂತಹ ಸಂದರ್ಭದಲ್ಲಿ ಇರ್ಬೋದು, ಅಥವಾ ನಮ್ದೇ ಆದಂತಹ ಹಕ್ಕು ಪ್ರಮಾಣ ಪತ್ರವನ್ನ ಬಿಟ್ಟುಕೊಡುವಂತಹ ವ್ಯವಸ್ಥೆಯಲ್ಲಿ ಇರ್ಬೋದು, ರಿಲಿಂಕ್ವಿಶ್ಮೆಂಟ್ ಡೀಡ್ ರಿಲೀಸ್ ಮಾಡುವುದರಲ್ಲಿ ಇರ್ಬೋದು, ಎಲ್ಲ ಸಂದರ್ಭಗಳಲ್ಲಿ ಈ ಒಂದು 1882 ಬಂದಿರತಕ್ಕಂತ ಆಸ್ತಿ ವರ್ಗಾವಣೆ ಕಾಯ್ದೆ ತುಂಬಾ ಅವಶ್ಯಕವಾಗಿ ಅನ್ವಯ ಆಗ್ತದೆ. ಅಷ್ಟೇ ಅಲ್ಲದೆ ಈ ಕಾಯ್ದೆಯನ್ನ ಅನ್ವಯ ಮಾಡಬೇಕಾದ್ರೆ ಈ ಕಾಯ್ದೆಯನ್ನ ವರ್ಗ ನಮ್ಮ ಆಸ್ತಿಯನ್ನ ಒಬ್ಬ ವರ್ಗಾವಣೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ಹಲವಾರು ಕಾಯ್ದೆಗಳು ಈ ಒಂದು ಕಾಯ್ದೆ ಅಡಿಯಲ್ಲಿ ನಾವು ಅನ್ವಯಿಸಿಕೊಳ್ಳುವಂತದ್ದನ್ನ ನಾವು ನೋಡ್ತೀವಿ. ಉದಾಹರಣೆಗೆ ಹಿಂದೂ ಸಕ್ಸೆಷನ್ ಆಕ್ಟ್ 1956 ಅಥವಾ ಈಗ ಅಮೆಂಡ್ಮೆಂಟ್ ಆಗಿರ್ತಕ್ಕಂತ 2005 ಹಿಂದೂ ಉತ್ತರಾಧಿಕಾರತ್ವ ಕಾಯ್ದೆ ಇರ್ಬೋದು, ಇದು ಈ ಒಂದು ಕಾಯ್ದೆ ಅನ್ವಯ ಆಗ್ತದೆ. ಈ ಎಲ್ಲ ಕಾನೂನು ಕಾಯ್ದೆಗಳ ಮೇಲೆ ಆಸ್ತಿ ವರ್ಗಾವಣೆ ಕಾಯ್ದೆ 1882 ತುಂಬಾ ಪಾತ್ರ ನಿರ್ವಹಣೆ ಮಾಡ್ತದೆ. ಈ ಒಂದು ಕಾಯ್ದೆ ಇಲ್ಲ ಅಂದ್ರೆ ಎಲ್ಲ ಕಾಯ್ದೆಗಳ ಕಾರ್ಯಗಳು ಸ್ಥಗಿತಗೊಳ್ಳತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ, ಏನು ಉಪಯೋಗ ಆಗೋದಿಲ್ಲ. ಸೊ ಹಾಗಾದ್ರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸ್ತದೆ, ಏನು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಅಂದ್ರೆ ಏನು, ಟಿಪಿ ಆಕ್ಟ್ ಅಂದ್ರೆ ಏನು ಅಂತೇಳಿ ಪ್ರಶ್ನೆ ಬಂದಂತ ಸಂದರ್ಭದಲ್ಲಿ ಒಬ್ಬ ಜೀವಂತ ವ್ಯಕ್ತಿಯಿಂದ ಇನ್ನೊಬ್ಬ ಜೀವಂತ ವ್ಯಕ್ತಿಗೆ ನಮ್ಮದೇ ಆದಂತ ಆಸ್ತಿ, ಮನೆ, ನಿವೇಶನ ಅಥವಾ ಇನ್ಯಾವುದೇ ಸ್ಥಿರ ಅಥವಾ ಚಿರ ಆಸ್ತಿಯನ್ನ ಒಬ್ಬ ಜೀವಂತ ವ್ಯಕ್ತಿಯಿಂದ ಅಥವಾ ಹಲವಾರು ಇನ್ನೊಬ್ಬ ಜೀವಂತ ವ್ಯಕ್ತಿಗಳಿಗೆ ವರ್ಗಾವಣೆ ಮಾಡತಕ್ಕಂಥದ್ದ ನಾವು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ 1882 ಅಂತೇಳಿ ನಾವು ಕರೆದಿದ್ದೀವಿ. ಸೊ ಇವತ್ತಿನ ದಿನಗಳಲ್ಲಿ ಆಸ್ತಿಗಳಲ್ಲಿ ಏನು ನೋಡ್ತೀವಿ, ಅದನ್ನ ನಾವು ಮೂವೇಬಲ್ ಪ್ರಾಪರ್ಟಿ ಮತ್ತು ಇಮ್ಯೂವೇಬಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಮೂವೇಬಲ್ ಪ್ರಾಪರ್ಟಿಯಲ್ಲಿ ಬಂದ್ಬಿಟ್ಟು ಚಿರಾಸ್ತಿ ಅಂತ ಹೇಳಿ ಕರಿತೀವಿ. ಈ ಚಿರಾಸ್ತಿ ಒಳಗಡೆ ಸಹಜವಾಗಿ ಹಣ ಇರ್ಬೋದು, ಒಡವೆ ಇರ್ಬೋದು, ನಮ್ಮ ಷೇರಿನ ಬಾಂಡ್ಸ್ಗಳಿರ್ಬೋದು, ಇನ್ಯಾವುದೇ ಒಂದು ವಸ್ತು ಇನ್ನೊಂದು ವಸ್ತುವಿನಿಂದ ಒಬ್ಬರಿಂದ ಇನ್ನೊಬ್ಬರ ವ್ಯಕ್ತಿಯ ಕೈಗೆ ವರ್ಗಾವಣೆ ಆಗುತ್ತಕ್ಕಂಥದ್ದನ್ನ ನಾವು ಚಿರಾಸ್ತಿ ಅಂತ ಹೇಳ್ತೀವಿ. ಆದ್ರೆ ಇಮ್ಯೂವೇಬಲ್ ಪ್ರಾಪರ್ಟಿ ಅಂತ ಏನಿದೆಲ್ಲ, ಇಮ್ಯೂವೇಬಲ್ ಪ್ರಾಪರ್ಟಿ ಅಂತಂದ್ರೆ ಸ್ಥಿರವಾಗಿರ್ತಕ್ಕಂಥ ಆಸ್ತಿ, ಅದು ಮನೆ ಇರ್ಬೋದು, ನಿವೇಶನ ಇರ್ಬೋದು, ಭೂಮಿ ಇರ್ಬೋದು, ಇವೆಲ್ಲವುಗಳನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಅಥವಾ ಹಲವಾರು ವ್ಯಕ್ತಿಗಳಿಂದ ಇನ್ನೊಬ್ಬ ಹಲವಾರು ವ್ಯಕ್ತಿಗಳಿಗೆ, ಜೀವಂತವಿರುವಂತ ವ್ಯಕ್ತಿಗಳಿಗೆ ಏನು ಎಕ್ಸ್ಚೇಂಜ್ ಅಥವಾ ವಿನಿಮಯನ್ನು ಮಾಡ್ಕೊಳ್ತೀವಿ, ವರ್ಗಾವಣೆಯನ್ನು ಮಾಡ್ಕೊಳ್ತೀವಿ, ಇಂಥ ಒಂದು ವರ್ಗಾವಣೆ ಮಾಡಲಿಕ್ಕೆ ಇರ್ತಕ್ಕಂಥ ಕಾನೂನುಬದ್ಧವಾಗಿ ನಮ್ಮ ಆಸ್ತಿಯನ್ನು ವರ್ಗಾಯಿಸಿಕೊಳ್ಳಲಿಕ್ಕೆ ಇರ್ತಕ್ಕಂಥ ಒಂದು ಅತಿ ಪ್ರಮುಖವಾದಂತಹ ಸಾರ್ವಜನಿಕ ಮತ್ತು ವೈಯಕ್ತಿಕ ಜೀವನಕ್ಕೆ ಅನ್ವಯ ಆಗುವಂತ ಕಾಯ್ದೆ ಆಸ್ತಿ ವರ್ಗಾವಣೆ ಕಾಯ್ದೆ 1882. ಇವತ್ತು ನಮ್ಮ ಮನೆಗಳಲ್ಲಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ ಅಂತ ಹೇಳ್ತೀವಿ ಮತ್ತು ಸೆಲ್ಫ್ ಅಕೌಂಟ್ ಪ್ರಾಪರ್ಟಿ ಅಂತ ಹೇಳ್ತೀವಿ. ಪಿತೃಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ ಮತ್ತು ಸ್ವಯಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿ. ಈ ರೀತಿಯಾದಂತಹ ಪಿತೃಾರ್ಜಿತವಾಗಿ ಬಂದಿರತಕ್ಕಂಥ ನಮ್ಮ ಅಜ್ಜ, ಮುತ್ತಜ್ಜ, ತಂದೆ ಮತ್ತು ಮಗ ಈ ರೀತಿಯಾಗಿ ಬಂದಿರತಕ್ಕಂಥ ಆಸ್ತಿ ಇರ್ಬೋದು. ಮುತ್ತಜ್ಜಿ, ಅಜ್ಜಿ, ಮಗಳು ಮತ್ತು ಅವರ ಮೂಲಕ ವಂಶ ಪರಂಪರವಾಗಿ ಪಿತೃಾರ್ಜಿತವಾಗಿ ಬಂದಿರತಕ್ಕಂಥ ಆಸ್ತಿಗಳಿರ್ಬೋದು. ಸೊ ಇಂಥ ಒಂದು ಅಥವಾ ಯಾವುದೇ ಒಬ್ಬ ವ್ಯಕ್ತಿ ತನ್ನ ಸ್ವಉದ್ಯೋಗದಿಂದ ದುಡಿದು ಗಳಿಸಿರ್ತಕ್ಕಂಥ ಆಸ್ತಿ ಇರ್ಬೋದು. ಈ ರೀತಿ ಪಿತೃಾರ್ಜಿತ ಮತ್ತು ಸ್ವಯಾರ್ಜಿತ ಆಸ್ತಿಯನ್ನ ವರ್ಗಾವಣೆ ಮಾಡ್ಕೋಬೇಕಾದ್ರೆ, ನಾವು ಒಬ್ಬರಿಂದ ಒಬ್ಬರಿಗೆ ನಮ್ಮ ಕುಟುಂಬದಲ್ಲಿ ವಂಶಸ್ಥರಲ್ಲಿ ವರ್ಗಾವಣೆ ಮಾಡ್ಕೋಬೇಕಾದ್ರೆ, ಸೊ ಇವತ್ತು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಕಾನೂನುಬದ್ಧವಾದಂಥ ವರ್ಗಾವಣೆಗೆ ಅವಕಾಶ ಮಾಡಿಕೊಡ್ತಿದೆ. ಇದ್ರ ಮೂಲಕ ವರ್ಗಾವಣೆ ಮಾಡಿಕೊಂಡಾಗ ನಾವು ನಿಜವಾದ ಎಕ್ಸ್ಕ್ಲೂಸಿವ್ ಓನರ್ ಆಗ್ಲಿಕ್ಕಾಗುತ್ತೆ ನಮ್ಮ ಆಸ್ತಿಗೆ, ನಾವು ಕೊಂಡ್ಕೊಂಡಿರ್ತಕ್ಕಂಥ ಒಂದು ಪ್ರಾಪರ್ಟಿಗೆ. ಸೊ ಇಂಥ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಪ್ರಕಾರ ಬರೀ ವರ್ಗಾವಣೆ ಮಾಡ್ಕೊಳ್ಳತಕ್ಕಂಥದ್ದಲ್ಲ, ನಾವು
ಪ್ರಾಪರ್ಟಿನ ಅಕ್ವೈರ್ ಮಾಡತಕ್ಕಂಥದ್ದಕ್ಕೂ ಸಹ ಇದು ತುಂಬಾ ಅವಶ್ಯಕತೆ ಇದೆ. ನಾವು ಯಾವುದೇ ಒಂದು ಆಸ್ತಿಯನ್ನ ಗಳಿಸ್ತೀವಿ ಅಂತಂದ್ರೆ ಆ ಆಸ್ತಿ ಗಳಿಸ್ತೀವಿ ಅಂತಂದ್ರೆ ಆಸ್ತಿಯನ್ನ ನಮ್ಮದಂತೇಳಿ ಅಂದ್ಕೋಬೇಕಾದ್ರೆ ಈ ಒಂದು ಅಕ್ವೈರ್ ಮಾಡ್ಕೊಂಡಿದೀವಿ ನಮ್ಮ ಆಸ್ತಿ ಅಂತೇಳಿ ಅಂದ್ಕೊಳ್ತೀವಿ ಅನ್ಬೇಕಾದ್ರೆ ಇದು ಇಂಥ ಒಂದು ಆಸ್ತಿ ವರ್ಗಾವಣೆ ಕಾಯ್ದೆ ಮೂಲಕ ನಮಗೆ ಬಂದಿರಬೇಕು ಆಸ್ತಿ. ಇಟ್ ಇಸ್ ಅನ್ ಅಕ್ವೈರ್ ದ ಪ್ರಾಪರ್ಟಿ ಟು ದ ಲೀಗಲ್ ಆಸ್ ಪರ್ ದ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ 1882 ಅಂತೇಳಿ ನಾವು. ಸೊ ಸಹಜವಾಗಿ ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಪ್ರಕಾರ ನಾವು ಹೇಗೆ ಯಾವ್ಯಾವ ವಿಧದಲ್ಲಿ ಆಸ್ತಿಯನ್ನು ನಾವು ಪಡ್ಕೋಬಹುದು ಅಂತೇಳಿ ಬಂದಾಗ ಅಥವಾ ವರ್ಗಾವಣೆ ಮಾಡ್ಕೋಬಹುದು ಅಂತೇಳಿ ಬಂದಂತ ಸಂದರ್ಭದಲ್ಲಿ ನಾವು ಸೇಲ್ ಡೀಡ್ ಅನ್ನು ಎಕ್ಸಿಕ್ಯೂಷನ್ ಮಾಡುವ ಮೂಲಕ ನಾವು ಆಸ್ತಿಯನ್ನು ವರ್ಗಾಯಿಸಿಕೊಳ್ಳಬಹುದು. ಅಷ್ಟೇ ಒಂದು ಪರ್ಮನೆಂಟ್ ಇಂಜೆಕ್ಷನ್ ನ್ಯಾಯಾಲಯದ ಮೂಲಕ ನ್ಯಾಯಾಲಯದ ಆದೇಶದ ಮೂಲಕ ತೆಗೆದುಕೊಂಡ್ಬಿಟ್ಟು ನಾವು ಆಸ್ತಿಯನ್ನ ವರ್ಗಾಯಿಸಿಕೊಳ್ಳುವಂತ ವ್ಯವಸ್ಥೆಯನ್ನ ನಾವು ಮಾಡ್ಕೋಬಹುದು. ಫಾರ್ ಫ್ಯೂಚರ್ ಪ್ರಾಪರ್ಟಿ ಅಂತ ಹೇಳ್ತೀವಿ, ಅಥವಾ ಮುಟ್ಕೋಲು ಅಥವಾ ಜಪ್ತಿ ಮಾಡಿಕೊಳ್ಳುವುದರ ಸೀಸ್ ಅಂತ ಹೇಳ್ತೀವಿ, ಜಪ್ತಿ ಅಥವಾ ಮುಟ್ಕೋಲು ಮಾಡಿಕೊಳ್ಳುವುದರ ಮೂಲಕ ನಾವು ಆಸ್ತಿಯನ್ನ ಟ್ರಾನ್ಸ್ಫರ್ ಪ್ರಾಪರ್ಟಿ ಮೂಲಕ ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶವಿದೆ. ಮತ್ತು ಸಹಜವಾಗಿ ಆನ್ಸೆಸ್ಟ್ರಲ್ ಪ್ರಾಪರ್ಟಿ, ಸೆಲ್ಫ್ ರೆಕಾರ್ಡ್ ಪ್ರಾಪರ್ಟಿ, ಇನ್ಹೆರಿಟೆನ್ಸ್ ಪ್ರಾಪರ್ಟಿ, ಈ ರೀತಿ ವಂಶ ಪರಂಪರಾಗತವಾಗಿ ಬಂದಿರತಕ್ಕಂಥ ಪಿತ್ರಾರ್ಜಿತ ಆಸ್ತಿ ಇರ್ಬೋದು ಅಥವಾ ಸ್ವಯಾರ್ಜಿತ ಆಸ್ತಿಯನ್ನು ಸಹ ನಾವು ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಮೂಲಕ ವರ್ಗಾವಣೆ ಮಾಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ನಾವು ನೋಡ್ತೀವಿ. ಆದ್ರೆ ಯಾವುದೇ ಒಂದು ಇಮ್ಯೂಬಲ್ ಪ್ರಾಪರ್ಟಿ ಒಳಗಡೆ ಟ್ರಾನ್ಸ್ಫರ್ ಪ್ರಾಪರ್ಟಿ, ಇಮ್ಯೂಬಲ್ ಪ್ರಾಪರ್ಟಿಯ ಬಗ್ಗೆ ಯಾವುದೇ ವಿಧವಾದಂತಹ ಅರ್ಥ ವಿವರಣೆ ಮಾಡಿಲ್ಲ. ಸ್ಥಿರ ಆಸ್ತಿ ಅಂತೇಳಿ ಏನ್ ಕರಿತೀವಿ, ಮನೆ, ನಿವೇಶನ, ಭೂಮಿ, ಇವುದ್ರ ಬಗ್ಗೆ ಯಾವುದೇ ವಿಧವಾದಂತಹ ಅರ್ಥ ವಿವರಣೆಯನ್ನ ಟ್ರಾನ್ಸ್ಫರ್ ಪ್ರಾಪರ್ಟಿಯಲ್ಲಿ ಮಾಡಿಲ್ಲ. ಆದರೆ ಇದು ತುಂಬಾ ಸೈಲೆಂಟ್ ಆಂಬಿಗ್ಯುಟಿ ಆಗಿದ್ರು ಸಹ ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಮೂಲಕ ಈ ಒಂದು ಕಾಯಿದೆಯ ಮೂಲಕ ನಮಗೆ ಹಲವಾರು ಬೆನಿಫಿಟ್ಸ್ಗಳು, ಪ್ರಾಫಿಟ್ಸ್ಗಳು ಅಥವಾ ಪ್ರಾಫಿಟ್ಸ್ ಬೆನಿಫಿಟ್ಸ್ ಈ ಒಂದು ಕಾಯಿದೆ ಸಾರ್ವಜನಿಕರಿಗೆ ಮತ್ತು ವ್ಯಕ್ತಿಯ ಬದುಕಿಗೆ ಅಥವಾ ಇಡೀ ಒಂದು ಜೀವನದಲ್ಲಿ ನಮ್ಮ ಬದುಕಿನ ಜೀವನದಲ್ಲಿ ತುಂಬಾ ಪಾತ್ರ ನಿರ್ವಹಣೆ ಮಾಡತಕ್ಕಂಥದ್ದನ್ನ ನಾವು ನೋಡ್ತೀವಿ. ಸೊ ಇಂಥ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ನಾವು ಸಾರ್ವಜನಿಕ ಜೀವನದೊಳಗಡೆ ಕಾನೂನಿನ ವ್ಯಾಪ್ತಿಯೊಳಗಡೆ ಯಾವುದೇ ಒಂದು ಆಸ್ತಿಯನ್ನು ಪಡ್ಕೋಬೇಕಾದ್ರೆ ಈ ರೀತಿಯ ಒನ್ ಆಫ್ ದ ಮೀನ್ಸ್ ಅಥವಾ ಮೆಥಡ್ಸ್ ಅಥವಾ ಮೆಥಡಾಲಜಿ ಅಂತೇಳಿ ನಾವು ಕರಿಬೇಕಾಗುತ್ತೆ. ಇದು ಒಂದು ವಿಧವಾದಂತ ಯಾವುದೇ ಆಸ್ತಿಯನ್ನು ನಾವು ಪಡ್ಕೋಬೇಕಾದ್ರೆ ವರ್ಗಾವಣೆ ಮಾಡ್ಕೊಳ್ಬೇಕಾದ್ರೆ ಇದು ಒಂದು ನಮಗೆ ಒಂದು ಪಾತ್ವೆ ಅಂತ ಹೇಳ್ತೀವಿ, ದಾರಿ ಅಂತ ಹೇಳ್ತೀವಿ, ಅಥವಾ ಇದೊಂದು ಮೆಥಡಾಲಜಿ, ಇದೊಂದು ವಿಧಾನ ಪದ್ಧತಿ ಅಂತೇಳಿ ನಾವು ಪರಿಗಣಿಸಬೇಕಾಗುತ್ತೆ ಈ ಕಾನೂನು ಕಾಯ್ದೆಯನ್ನು. ಸೊ ಈ ಒಂದು ಕಾಯ್ದೆ ಅಡಿ ಒಳಗಡೆ ಬರುವಂತ ಹಲವಾರು ವಿಧವಾದಂತಹ ಲಾಭಾಂಶಗಳು, ಬೆನಿಫಿಟ್ಸ್ಗಳನ್ನ ನಾವು ಇಲ್ಲಿ ಈ ಕಾಯ್ದೆಯಲ್ಲಿ ಪಡ್ಕೊಳ್ತೀವಿ. ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂಥದ್ದು ಅಥವಾ ಸಾರ್ವಜನಿಕರ ಬದುಕಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಲಾಭಗಳಿಗೆ, ಬದುಕಿನ ಎಲ್ಲ ಲಾಭಾಂಶಗಳಿಗೆ ನಮಗೆ ಪಡೆದುಕೊಳ್ಳುವಂತಹ ಆಸ್ತಿಯಲ್ಲಿ ಬರ್ತಕ್ಕಂಥ ವರ್ಗಾವಣೆ ಇರ್ಬೋದು ಅಥವಾ ಆಸ್ತಿಗಳಿಂದ ಬರ್ತಕ್ಕಂಥ ಯಾವುದೇ ನಮ್ಮ ಲಾಭಾಂಶಗಳಿರ್ಬೋದು, ಗಿಫ್ಟ್ಸ್, ಕೊಡುಗೆಗಳಿರ್ಬೋದು, ಇವೆಲ್ಲವೂ ಸಹ ನಮಗೆ ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಮಾಡಿಕೊಡ್ತದೆ. ಇನ್ನು ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಪ್ರಕಾರ ಯಾವುದೇ ಒಂದು ಬ್ಯಾಂಕಿನಲ್ಲಿ ಅಥವಾ ಫೈನಾನ್ಶಿಯಲ್ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ನಮಗೆ ಬೇಕಾದಂತ ಸಾಲ ಪಡಿಬೇಕು ಅಥವಾ ಡೆಟ್ ಅನ್ನು ತೆಗೆದುಕೋಬೇಕು ಅಥವಾ ಸಾಲವನ್ನು ಪಡ್ಕೋಬೇಕು ಅಂತೇಳಿ ಬಂದಂತ ಸಂದರ್ಭದಲ್ಲಿ ನಮ್ಮ ಬದುಕಿಗೆ ಬೇಕಾಗಿರ್ತಕ್ಕಂತ ಕಷ್ಟ ಸಂದರ್ಭದಲ್ಲಿ ಸಾಲವನ್ನು ಕೇಳೋದು ಸಹಜವಾಗಿರ್ತದೆ. ಈ ರೀತಿ ಸಾಲ ಕೇಳುವಂತ ಸಂದರ್ಭದಲ್ಲಿ ಸಹಜವಾಗಿ ನಾವು ನಮ್ಮ ಆಸ್ತಿಯನ್ನ ಅಡವಿಡಬೇಕಾಗುತ್ತೆ ಅಥವಾ ಸೆಕ್ಯೂರಿಟಿ ಆಗಿ ಕೊಡಬೇಕಾಗುತ್ತೆ. ಮನೆ ಇರ್ಬೋದು, ಭೂಮಿ ಇರ್ಬೋದು, ಅಥವಾ ಇನ್ಯಾವುದೇ ಇಮ್ಯೂಬಲ್ ಪ್ರಾಪರ್ಟಿ ಅಥವಾ ಮೂವೇಬಲ್ ಪ್ರಾಪರ್ಟಿ ಇರ್ಬೋದು, ಒಡವೆಗಳಿರ್ಬೋದು, ಬಂಗಾರ ಇರ್ಬೋದು, ಇದೆಲ್ಲದನ್ನು ಕೂಡ ನಾವು ಎಲ್ಲಿ ಇರಬೇಕಾಗುತ್ತೆ, ಬ್ಯಾಂಕ್ಗಳಲ್ಲಿ ಅಥವಾ ಹಣಕಾಸಿನ ಸಂಸ್ಥೆಗಳಲ್ಲಿ ಸೆಕ್ಯೂರಿಟಿಗೋಸ್ಕರ ಕೊಟ್ಟು ಅಥವಾ ಒತ್ತಿ ಇಟ್ಟು ಅಥವಾ ಮಾರ್ಟ್ಗೇಜ್ ಮಾಡಿ ನಂತರದಲ್ಲಿ ನಮಗೆ ಬೇಕಾದಷ್ಟು ಹಣವನ್ನ ಪಡೆದುಕೊಳ್ಳತಕ್ಕಂಥದ್ದನ್ನ ನಾವು ನೋಡ್ತೀವಿ. ಈ ರೀತಿ ಮಾಡಬೇಕಾದ್ರೆ ನಮ್ದೇ ಆದಂತ ಭೂಮಿಯನ್ನ, ಮನೆಯನ್ನ ಬ್ಯಾಂಕಿನಲ್ಲಿ, ಫೈನಾನ್ಶಿಯಲ್ ಸಂಸ್ಥೆಗಳಲ್ಲಿ ನಾವು ಒತ್ತಿ ಮಾಡಬೇಕಾದ್ರೆ ಅಥವಾ ಮಾರ್ಟ್ಗೇಜ್ ಮಾಡುವಂತ ಸಂದರ್ಭದಲ್ಲಿ ನಮಗೆ ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ತುಂಬಾ ಅನ್ವಯ ಆಗ್ತದೆ. ಯಾಕಂದ್ರೆ ನಾವು ಅಲ್ಲಿ ಯಾವುದೇ ಆಸ್ತಿಯನ್ನ, ನಾವು ಮನೆಯನ್ನ ಒತ್ತಿ ಇಡ್ಲಿಕ್ಕೆ ಅಥವಾ ಒತ್ತಿ ಹಾಕ್ಲಿಕ್ಕೆ ಅಥವಾ ಭದ್ರತೆಗೋಸ್ಕರ ಕೊಡ್ಲಿಕ್ಕೆ ನಾವು ಒಪ್ಪಲಿಲ್ಲ ಅಂತಂದ್ರೆ, ಈ ಒಂದು ಕಾಯ್ದೆ ಅಡಿ ಒಳಗಡೆ ಕೊಡ್ಲಿಕ್ಕೆ ಒಪ್ಪಲಿಲ್ಲ ಅಂದಾಗ ಸಹಜವಾಗಿ ಬ್ಯಾಂಕ್ನರಾಗ್ಲಿ ಅಥವಾ ಹಣಕಾಸಿನ ಸಂಸ್ಥೆಗಳಾಗ್ಲಿ ನಮ್ಮ ಕಷ್ಟಕ್ಕೆ ನಮಗೆ ಬೇಕಾದಷ್ಟು ಹಣವನ್ನ ಕೊಡೋದಿಲ್ಲ ಎಂಬತಕ್ಕಂಥದ್ದು ನಮಗೆ ಸಹಜವಾಗಿ ಗೊತ್ತಿದೆ. ಇನ್ನು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 40 ಪ್ರಕಾರ ಹೋದಾಗ ನಮಗೆ ಒಂದು ಅತಿ ಪ್ರಮುಖವಾದಂತಹ ಒಂದು ಸಿದ್ಧಾಂತ ಡಾಕ್ಟ್ರಿನ್ ಆಫ್ ಆಸ್ಟೇನಬಲ್ ಅಂತೇಳಿ ಗೊತ್ತಾಗ್ತದೆ. ಡಾಕ್ಟ್ರಿನ್ ಆಫ್ ಅಕ್ಸೆಸಬಲ್ ಅಂತೇಳಿ ಅನ್ನಿಸ್ತೀವಿ. ಅಕ್ಸೆಸಬಲ್ ಅಥವಾ ಆಸ್ಟೇನಬಲ್ ಅಂತಂದ್ರೆ ಯಾರು ರಿಯಲ್ ಓನರ್ ಅಂತೇಳಿ ನಾವು ಕಂಡುಹಿಡಬೇಕಾಗುತ್ತೆ. ಇದು ಯಾವಾಗ ಬರ್ತದೆ ಅಂದ್ರೆ ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಬಂದಂತ ಸಂದರ್ಭದಲ್ಲಿ, ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಒಳಗಡೆ ಸೆಕ್ಷನ್ 41 ನಲ್ಲಿ ಹೋದಂತ ಸಂದರ್ಭದಲ್ಲಿ ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಇಟ್ ಇಸ್ ಎ ಇಲ್ಲೀಗಲ್,
ಇಲ್ಲಿಜಿಟಿಮೇಟ್ ಮತ್ತು ಬೆನಾಮಿ ಪ್ರಾಪರ್ ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಆಗಿತ್ತು ಅಂತಂದ್ರೆ ಅಲ್ಲಿ ಇಟ್ ಈಸ್ ಎ ಪನಿಷಬಲ್ ಅಂತೇಳಿ ಅನ್ನಿಸ್ತದೆ. ಆ ಸಂದರ್ಭದಲ್ಲಿ ಇಂಥ ಒಂದು ಪನಿಷಬಲ್ ಪ್ರಾಪರ್ಟಿ ಆಗಿತ್ತು, ಟ್ರಾನ್ಸ್ಫರ್ ಪ್ರಾಪರ್ಟಿ ಆಗಿತ್ತು ಅಂತಂದ್ರೆ ದ ಟ್ರಾನ್ಸ್ಫರ್ ಪ್ರಾಪರ್ಟಿ ನೆವರ್ ಬಿ ಅಟ್ರಾಕ್ಟೆಡ್. ಟ್ರಾನ್ಸ್ಫರ್ ಆಫ್ ಪ್ರಾಪರ್ಟಿ 1882 ಇಟ್ ಇಸ್ ನೆವರ್ ಬಿ ಅಟ್ರಾಕ್ಟೆಡ್ ಬಿಕಾಸ್ ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಇಟ್ ಇಸ್ ಎ ಪನಿಷಬಲ್ ಪ್ರಾಪರ್ಟಿ, ಇಟ್ ಇಸ್ ಎ ಇಲ್ಲೀಗಲ್ ಕ್ರೈಮ್. ಇಂಥ ಸಂದರ್ಭದಲ್ಲಿ ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಯಾರೋ ಆಸ್ತಿ ಕಾನೂನುಬಾಹಿರವಾಗಿ ಇನ್ನೊಬ್ಬರ ಹೆಸರ ಮೇಲೆ ಆಸ್ತಿ ಮಾಡತಕ್ಕಂಥದ್ದು, ಅವರ ಹೆಸರು ಮೇಲೆ ಆಸ್ತಿ ಮಾಡಿದಂಥ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಆಸ್ತಿ ಇನ್ನೊಬ್ಬರ ಹೆಸರು ಮೇಲೆ ಮಾಡಿದಂಥ ಸಂದರ್ಭದಲ್ಲಿ ಅದು ಕಾನೂನುಬಾಹಿರ ಆಸ್ತಿ ಆಗುತ್ತೆ, ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಆಗ್ತದೆ. ಇಲ್ಲಿ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಅಪ್ಲೈ ಆಗೋದಿಲ್ಲ ಬಿಕಾಸ್ ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಆಕ್ಟ್ ಪನಿಷಬಲ್ ಆಕ್ಟ್ ಎಂಬತಕ್ಕಂಥದ್ದನ್ನ ನಾವು ನೀವುಗಳೆಲ್ಲರೂ ಸಹ ನೆನ್ಪಿಟ್ಕೋಬೇಕಾಗುತ್ತೆ. ಅವಾಗ ರಿಯಲ್ ಓನರು ಗೊತ್ತಾ ಕಮೌಟ್ ಆಗ್ಬೋದು ಅಥವಾ ಕಮೌಟ್ ಆಗದೇ ಇರ್ಬೋದು, ಟ್ರೆಸ್ ಔಟ್ ಆಗ್ಬೋದು ಟ್ರೆಸ್ ಔಟ್ ಆಗದೇ ಇರ್ಬೋದು. ಅದಕ್ಕೋಸ್ಕರ ಬೆನಾಮಿ ಟ್ರಾನ್ಸಾಕ್ಷನ್ ಪ್ರಾಪರ್ಟಿ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 41 ಪ್ರಕಾರ ಇಟ್ ಇಸ್ ಎ ಪ್ಯೂರ್ಲಿ ಪನಿಷಬಲ್ ಆಕ್ಟ್ ಅಂತೇಳಿ, ಪನಿಷಬಲ್ ಪ್ರಾಪರ್ಟಿ ಅಂತೇಳಿ ಈ ಒಂದು ಆಕ್ಟ್ ನಲ್ಲಿ ಹೇಳಿದೆ. ಆದರೆ ಕೆಲವೊಂದು ಆಸ್ತಿಗಳು ಏನ್ ಮಾಡ್ತೀವಿ, ನಾವು ನ್ಯಾಯಾಲಯಕ್ಕೆ ಮೊರೆ ಹೋಗಿರ್ತೀವಿ, ನ್ಯಾಯಾಲಯಕ್ಕೆ ಮೊರೆ ಹೋದಂತ ಸಂದರ್ಭದಲ್ಲಿ ನ್ಯಾಯಾಲಯದ ನಿರ್ಣಯಗಳ ಮೂಲಕ ನ್ಯಾಯಾಲಯದ ಡಿಗ್ರಿಗಳ ಮೂಲಕ ನಮಗೆ ಆಸ್ತಿ ವರ್ಗಾವಣೆ ಆಗ್ತದೆ. ಈ ರೀತಿ ನ್ಯಾಯಾಲಯದ ಡಿಗ್ರಿ ಆಗ್ಬಿಟ್ಟು ವರ್ಗಾವಣೆ ಆಗತಕ್ಕಂಥದ್ದಿರ್ಬೋ ಅಥವಾ ಹರಾಜಾಗಿ ನ್ಯಾಯಾಲಯದಲ್ಲಿ ಹರಾಜಿನ ಮೂಲಕ ವರ್ಗಾವಣೆ ಆಗುವಂತ ಪ್ರತಿಯೊಂದು ಆಸ್ತಿಯು ಸಹ ಇಟ್ ಇಸ್ ಎನ್ ಇಲೀಗಲ್ ರೈಟ್ಸ್ ಅಂಡ್ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಗೆ ಅಪ್ಲೈ ಆಗಿ ಬಂದಿರತಕ್ಕಂಥ ಪ್ರಾಪರ್ಟಿ ಅಂತೇಳಿ ನಾವು ಹೇಳಬೇಕಾಗುತ್ತೆ. ಉದಾಹರಣೆಗೆ ಸೂಟ್ ಫಾರ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆಫ್ ಕಾಂಟ್ರಾಕ್ಟ್ ನಲ್ಲಿ ಪಡೆಯತಕ್ಕಂತಹ ಆಸ್ತಿ ಇರ್ಬೋದು. ಯಾವುದೇ ಒಂದು ಸಾಲದ ಮೂಲಕ ನಾವು ಕೋರ್ಟಿಗೆ ಹೋಗ್ಬಿಟ್ಟು ಸಾಲ ಕೊಟ್ಟು ಕೋರ್ಟಿಗೆ ಹೋಗಿ ಸಾಲ ಕೊಡಲಿಲ್ಲ ಅಂದ ಸಂದರ್ಭದಲ್ಲಿ ಅಲ್ಲಿ ಬರ್ತಕ್ಕಂಥ ಸಾಲಕ್ಕೆ ಅಟ್ಯಾಚ್ಮೆಂಟ್ ಆಗಿರ್ತಕ್ಕಂಥ ಆಸ್ತಿ ಇರ್ಬೋದು, ಹರಾಜಾದಂತ ಆಸ್ತಿ ಇರ್ಬೋದು, ರೆಂಟ್ ಕ್ಲೈಮ್ ಇರ್ಬೋದು, ಸ್ಯಾಲ್ರಿ ಕ್ಲೈಮ್ ಇರ್ಬೋದು, ಶೇರ್ಸ್ ಕ್ಲೈಮ್ ಇರ್ಬೋದು, ಇನ್ಶೂರೆನ್ಸ್ ಕ್ಲೈಮ್ ಇರ್ಬೋದು, ಇಂಜೂರ್ಡ್ ಆಕ್ಸಿಡೆಂಟ್ ಬೆನಿಫಿಟ್ಸ್ ಇರ್ಬೋದು, ಇವೆಲ್ಲವೂ ಕೂಡ ಸಹಜವಾಗಿ ನಾವು ಹೇಳ್ತೀವಿ ಲೀಗಲ್ ರೈಟ್ಸ್ ಕಾನೂನುಬದ್ಧವಾಗಿ ಬಂದಂತ ಆಸ್ತಿ ಆಗ್ತದೆ. ಇಲ್ಲಿ ಯಾವುದೇ ವಿಧವಾದಂತಹ ಗೊಂದಲ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಇಂದ ಗೊಂದಲ ಉಂಟಾಗುವುದಿಲ್ಲ ಎಂಬತಕ್ಕಂಥದ್ದನ್ನ ನಾವು ಅನ್ವಯಿಸಬೇಕಾಗುತ್ತೆ. ಇನ್ನು ಪೆಂಡೆನ್ಸಿ ಕೇಸ್ ಬಂದಂತ ಸಂದರ್ಭದಲ್ಲಿ ಸೆಕ್ಷನ್ 52 ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಸ್ಪಷ್ಟವಾಗಿ ಹೇಳ್ತದೆ, ಯಾವುದೇ ಪೆಂಡೆನ್ಸಿ ನಾವು ಆಸ್ತಿಯನ್ನ ಶೂಟ್ ಅನ್ನು ಕೋರ್ಟ್ ನಲ್ಲಿ ಹಾಕಿದಂತ ಸಂದರ್ಭದಲ್ಲಿ ಅದು ಪ್ರಿಲಿಮಿನರಿ ಡಿಗ್ರಿ ಆಗಿರ್ಬೋದು ಇನ್ಯಾವುದೇ ಡಿಗ್ರಿ ಆದಂತ ಸಂದರ್ಭದಲ್ಲಿ ಅದು FDP ಆಗಬೇಕಾಗುತ್ತೆ, ಫೈನಲ್ ಡಿಕ್ರಿಪ್ಟೇಷನ್ ಆಗಬೇಕಾಗುತ್ತೆ. ಅದು RFA ಹೋಗಿರ್ಬೋದು, RA ಹೋಗಿರ್ಬೋದು, RFA ಹೋಗಿರ್ಬೋದು, RSA ಹೋಗಿರ್ಬೋದು, ಇದೆಲ್ಲ ಸ್ಟೇಜ್ಗಳನ್ನು ಮುಗಿದು ನಂತರ ಫೈನಲ್ ಡಿಕ್ರಿಪ್ಟೇಷನ್ ಆದ ನಂತರ ಸಂದರ್ಭದಲ್ಲಿ ಸೆಕ್ಷನ್ 52 ಪ್ರಕಾರ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳ್ತದೆ, ಇದು ಯಾವುದೇ ವಿಧವಾಗಿ ಪ್ಲೇಂಟಿಫಿಗ್ ಆಗಲಿ ಡಿಫೆಂಡೆಂಟ್ ಆಗಲಿ ವರ್ಗಾವಣೆ ಆಗೋದಿಲ್ಲ. ಸೊ ಫೈನಲ್ ಡಿಕ್ರಿಪ್ಟೇಷನ್ ಆಗೋವರೆಗೆ RA, RFA, RSA ಪ್ರಾಪರ್ಟಿ ವರ್ಗಾವಣೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಬರೋದಿಲ್ಲ. ವಾದಿ ಮತ್ತು ಪ್ರತಿವಾದಿ ಇಬ್ಬರಿಗೂ ಸಹ FDP ಆಗೋವರೆಗೆ ಸೆಟ್ ಎಸೈಡ್ ಮಾಡುತ್ತದೆ ಎಂಬತಕ್ಕಂಥದ್ದನ್ನ ಈ ಒಂದು ಟ್ರಾನ್ಸ್ಫರ್ ಆಕ್ಟ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 52 ಸ್ಪಷ್ಟವಾಗಿ ಹೇಳಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಅಂದ್ರೆ ಕೋರ್ಟಿನಲ್ಲಿ ಅಂತಿಮವಾದಂತ ನಿರ್ಣಯ ತೀರ್ಪು ಆಗಿ ಅದು ಎಕ್ಸಿಕ್ಯೂಷನ್ EP ಎಕ್ಸಿಕ್ಯೂಷನ್ ಪಿಟಿಷನ್ ಅಂತ ಹೇಳಿಕೊಂಡು ಅದು ಕೋರ್ಟಿನ ಮೂಲಕ ಆದೇಶ ಆಗಿ ಆ ಆದೇಶದ ಪ್ರಕಾರ ತೆಗೆದುಕೊಂಡು ನಂತರದಲ್ಲಿ ನಾವು ಯಾವುದೇ ಒಂದು ವಾದಿ ಮತ್ತು ಪ್ರತಿವಾದಿ ಶೂಟ್ ಫಾರ್ ಪಾರ್ಟಿಷನ್ ಇರ್ಬೋದು ಇನ್ಯಾವುದೇ ಒಂದು ಆಸ್ತಿಯ ವ್ಯಾಜ್ಯವನ್ನು ಮೊಕದ್ದಮೆಯನ್ನು ಕೋರ್ಟಿನಲ್ಲಿ ಹುಡಿದಾಗ ಸೊ ಈ ರೀತಿ ಫೈನಲ್ ಡಿಗ್ರಿ ಪಿಟಿಷನ್ ಆದೇಶದ ಮೂಲಕವೇ ಈ ಆಸ್ತಿ ವರ್ಗಾವಣೆ ಆಗಬೇಕಾಗುತ್ತೆ. ಅಲ್ಲಿವರೆಗೂ ಒಬ್ಬರಿಂದ ಒಬ್ಬರಿಗೆ ಆಸ್ತಿ ವರ್ಗಾವಣೆ, ವಾದಿಲಿಂದ ಪ್ರತಿವಾದಿ, ಪ್ರತಿವಾದಿಲಿಂದ ವಾದಿಗೆ ಒಂದು ವೇಳೆ ಏನಾದರೂ ಮೂವೇಬಲ್ ಅಥವಾ ಇಮ್ಯೂವೇಬಲ್ ಪ್ರಾಪರ್ಟಿನ ವರ್ಗಾವಣೆ ಮಾಡಿಕೊಂಡಿದ್ರು ಕೂಡ ದಟ್ ಇಸ್ ಅನ್ ಇಲ್ಲೀಗಲ್ ಇಲ್ಲೆಜಿಟಿಮೇಟ್ ಇಲ್ಲಾಜಿಕಲ್ ಅಂತೇಳಿ ಈ ಒಂದು ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 52 ಸ್ಪಷ್ಟವಾಗಿ ಹೇಳತಕ್ಕಂಥದ್ದನ್ನ. ಸೊ ಅಷ್ಟೇ ಅಲ್ಲದೆ ಇಂಥ ಒಂದು ಆಸ್ತಿ ವರ್ಗಾವಣೆ ಕಾಯ್ದೆ 1882 ಸ್ಪಷ್ಟವಾಗಿ ಹೇಳ್ತದೆ, ಈ ಒಂದು ಕಾಯ್ದೆ ಯಾವುದೇ ಆಸ್ತಿವನ್ನು ವರ್ಗಾವಣೆ ಮಾಡುವಂತ ಸಂದರ್ಭದಲ್ಲಿ ಟ್ರಾನ್ಸ್ಪರೆನ್ಸಿ ಇರಬೇಕು, ಆನೆಸ್ಟಿ ಇರಬೇಕು. ಒಂದು ವೇಳೆ ಏನಾದರೂ ಪಿತೂರಿ ಮಾಡಿತ್ತು ಅಂತಂದ್ರೆ ಪಿತೂರಿ ಮೂಲಕ ಅಥವಾ ಯಾವುದೇ ಒಳಸಂಚನ್ನ ಮಾಡ್ಕೊಂಡ್ಬಿಟ್ಟು ಒಬ್ಬರ ಆಸ್ತಿಯನ್ನು ಇನ್ನೊಬ್ಬರು ಲಪಡಾಯಿಸಿಕೊಳ್ಳತಕ್ಕಂಥದ್ದು ಅಥವಾ ವರ್ಗಾವಣೆ ಮಾಡ್ಕೊಳ್ಳತಕ್ಕಂಥದ್ದು ಅಂದ್ರೆ ಅದಕ್ಕೆ ಯಾವುದೇ ವಿಧವಾದಂತ ಸಪೋರ್ಟ್ ಅನ್ನ ಬೆಂಬಲವನ್ನ ಟ್ರಾನ್ಸ್ಫರ್ ಪ್ರಾಪರ್ಟಿ ಆಕ್ಟ್ ಸೆಕ್ಷನ್ 52 ಕೊಡೋದಿಲ್ಲ ಎಂಬತಕ್ಕಂಥದ್ದನ್ನ
ಸಾರ್ವಜನಿಕರು, ಕಕ್ಷಿದಾರರು ಮತ್ತು ನಾವು ನೀವುಗಳೆಲ್ಲರೂ ಸಹ ಸ್ಪಷ್ಟವಾಗಿ ತಿಳ್ಕೊಳ್ಳತಕ್ಕಂಥದ್ದು ಒಳ್ಳೆಯದು ಎಂಬತಕ್ಕಂಥ ಹಿನ್ನೆಲೆಯನ್ನು ಇಟ್ಕೊಂಡು ಈ ಒಂದು ವಿಡಿಯೋವನ್ನು ನಿಮ್ಮ ಮುಂದೆ ಹೇಳಿದ್ದೇನೆ. ದಯವಿಟ್ಟು ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತೇಳಿ ಹೇಳ್ತಾ ಇವತ್ತಿನ ವಿಡಿಯೋಕ್ಕೆ ವಿರಾಮವನ್ನು ಹೇಳ್ತೀನಿ. ಇನ್ನೊಂದು ವಿಡಿಯೋವನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.